ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಪ್ರತಿಷ್ಠಾನ ಮೂರ್ತಿಯು ನಡೆಯಿತೆಂಬಂತೆ, ಬೇರೊಣಗಿದ ಮರವು ಚಿಗುರಿತೆಂಬಂತೆ, ಮೃತ ಮನುಷ್ಯನು ಎದ್ದನೆಂಬಂತೆ, ವಾದಗಳನ್ನಳೆದಿಹ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಬಹುಪರಾಕ್ ಅಂಥೇಳಿ ಸಿದ್ಧಾರೂಢ ಮಹಾಸ್ವಾಮಿಗಳನ್ನು ಅವರ ಭಕ್ತರು ವಿಶೇಷವಾಗಿ ಗುಣಗಾನವನ್ನು ಮಾಡಿ ಆತನನ್ನು ಕೊಂಡಾಡ್ತಾರೆ. ಸಿದ್ಧಾರೂಢಜ್ಜವರು ಹೆಂಗಿದ್ರಂತಂದ್ರೆ ಅತ್ಯಂತ ಕರುಣಾಶಾಲಿಗಳು, ದಯಾವಂತರಿದ್ದರು. ಸಿದ್ಧಾರೂಢರನ್ನು ಎಷ್ಟು ಚಂದ ಕೊಂಡಾಡ್ತಾರಪ್ಪ ಅಂದ್ರೆ, ಸಾಧು ಬಂಧನ ನೋಡ ತಂಗಿ, ಸಿದ್ಧಾವಂದನ ನೋಡ ನೋಡ, ದೇಶ ಉದ್ಧಾರ ಮಾಡುವಂಥ ಸಾಧು ಬಂಧನ ನೋಡು, ಯೋಗಿ ಬಂಧನ ನೋಡು, ಜಗತ್ತು ಉದ್ಧಾರ ಮಾಡುವಂಥ ಯೋಗಿ ಬಂಧನ ನೋಡು, ಇಲ್ಲೇ ಕುಂತಾನ ನೋಡ ನೋಡ, ಎಡಕ್ಕೆ ನೋಡ, ಬಲಕ್ಕೆ ನೋಡ, ಹಿಂದೆ ನೋಡ, ಮುಂದೆ ನೋಡ, ಮ್ಯಾಲೆ ನೋಡ, ಕೆಳಗೆ ನೋಡ, ಒಳಗೆ ನೋಡ, ಹೊರಗೆ ನೋಡ, ಕೈಲಾಸ ಮಂಟಪದೊಳಗೆ ನೋಡ, ಪಲ್ಲಕ್ಕಿ ಒಳಗೆ ಕುಂತನ ನೋಡ, ಅಡುಗೆ ಮನೆಯ ಒಳಗೆ ನೋಡ, ಸಾಧು ಬಂಧನ ನೋಡ ತಂಗಿ, ಸಿದ್ಧಾಬಂಧನ ನೋಡಂಥೇಳಿ ಎಲ್ಲಿ ನೋಡಿದಲ್ಲಿನೂ ಸಹಿತ ಸದ್ಗುರು ಸಿದ್ಧಾರೂಢನ ಕಂಡಿದ್ದ ಅಂಥೇಳಿ ಭಕ್ತರು ಸಿದ್ಧಾರೂಢರನ್ನು ವಿಶೇಷವಾಗಿ ಗುಣಗಾನವನ್ನು ಮಾಡ್ತಾರೆ. ಗರಗದೊಳಗೆ ನೆಲೆಸಿರುವಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳು ತಮ್ಮ ಭಕ್ತರಿಗೆ ಒಂದು ಮಾತು ಹೇಳ್ತಿದ್ರಂತೇನಂದ್ರೆ, ಜನನ ಮರಣದ ದುಃಖ ಭವಜೀವಿಗುಂಟೆಂದೇ ಗುರುಪಾದ ನಂಬಿದರೆ ಭಯವಿಲ್ಲೆಂದೇ, ಮೋಕ್ಷ ಬಂಧನಕ್ಕೆ ಸಿಲುಕಬೇಡೆಂದೇ, ಯೋಗಿ ತ್ಯಾಗಿಗಳಲ್ಲಿ ವಿರಸವು ಬೇಡೆಂದೇ ಅಂಥೇಳಿ. ಮನುಷ್ಯ ಜನ್ಮ ಹುಟ್ಟಿ ಬಂತಪ್ಪ ಅಂದರೆ ಅದರ ಹಿಂದೆ ಸುಖ ಮತ್ತು ದುಃಖ ಎರಡೂ ಹುಟ್ಟಿಬಿಟ್ಟಿರ್ತಾವಂಥವು. ಅದಕ್ಕಾಗಿ ಸುಖ ಬಂತು ಅಂಥೇಳಿ ಭಾಳ ಜಂಬ ಕೊಚ್ಕೋಬೇಡ, ದುಃಖ ಬಂತು ಅಂಥೇಳಿ ಭಾಳ ತೊಂದರೆ ಮಾಡ್ಕೋಬೇಡ, ದುಃಖ ಪಟ್ಕೊಳ್ಬೇಡ ಅಂಥೇಳಿ ಮಡಿವಾಳ ಅಜ್ಜವರು ತಮ್ಮ ಭಕ್ತರಿಗೆ ಹೇಳ್ತಿದ್ರಂತ. ಮತ್ತೊಂದು ಮಾತು ಹೇಳ್ತಿದ್ರಂಥವ್ರು ಏನಂದ್ರೆ, ಕಟ್ಟಿದ್ದು ಬೀಳ್ತತಿ, ಹುಟ್ಟಿದ್ದು ಸಾಯ್ತೈತಿ, ಇಷ್ಟು ನೆನಪಿಟ್ಕೊಪ್ಪ ಅಂತ ಹೇಳ್ತಿದ್ರಂತ ಮಡಿವಾಳ ಅಜ್ಜವರು. ನೀ ಎಷ್ಟು ದೊಡ್ಡ ಬಂಗ್ಲೆ ಕಟ್ಟಿದೀಪ ಅಂದ್ರೂ ಸಹಿತ ಅದು ಒಂದಿಲ್ಲ ಒಂದು ದಿವಸ ಬಿದ್ದು ಹೋಗ್ತೈತಿ, ಇನ್ನು ಎಷ್ಟು ಶಾನ್ಯ ಮಗನ ಹಡ್ದೀಪ ಅಂದರೂ ಸಹಿತ ಅದು ಒಂದಿಲ್ಲ ಒಂದು ದಿವಸ ಸತ್ತು ಹೋಗ್ತೈತಿ ಅಂದಮೇಲೆ, ನಿನ್ನ ಜೀವನವನ್ನು ನೀ ಎದಕ್ಕಾಗಿ ವ್ಯರ್ಥ ಮಾಡಾಕತ್ತಿದೀಪ ಅಂದ್ರೆ, ಒಂದು ಬಿದ್ದು ಹೋಗೋದ್ರ ಬೆನ್ನ ಹತ್ತಿ, ಇನ್ನೊಂದು ಸತ್ತು ಹೋಗೋದ್ರ ಬೆನ್ನ ಹತ್ತಿ. ಮನುಷ್ಯ ಜನ್ಮ ತಾಳಿತಪ್ಪ ಅಂದ್ರೆ ಅದಕ್ಕೆ ಒಂದಿಲ್ಲ ಒಂದು ದಿವಸ ಅಂತ್ಯ ಐತಿ, ಆ ಶರೀರ ನಾಶವಾಗಿ ಹೋಗ್ತೈತಿ. ಅದಕ್ಕಾಗಿ ಬೀಳಲಾರ್ದಂಥದ್ದು ಸಾಯಲಾರ್ದಂಥದ್ದು ಚೈತನ್ಯ ನೀನ ಅದಿ, ನೀನ ಪರಮಾತ್ಮನ ಸ್ವರೂಪನಿದ್ದಿ, ನೀನ ಓಂಕಾರ ರೂಪನಿದ್ದಿ. ಆದರೆ ಅದನ್ನು ನೀ ತಿಳ್ಕೊಳ್ಬೇಕಪ್ಪ ಅಂದ್ರೆ ಸದ್ಗುರುನಾಥನ ಸೇವೆಯನ್ನು ನಿಷ್ಕಾಮದಿಂದ ಮಾಡಬೇಕು, ಯಾವುದೇ ಭೇದ ಭಾವವನ್ನು ತರಬಾರ್ದು. ಏನು ಹೇಳ್ತಾರಂತಂದ್ರೆ ಸದ್ಗುರು ಅಂದರೆ ಹೆಂಗದಾನಂದ್ರೆ, ಕರುಣಾರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವ ಬೋಧಿಪು ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸದಲ್ಲಿ ಅಂಥೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ರಚಿಸಿರುವಂತಹ ಪರಮಾಣು ಬೋಧಿಯಲ್ಲಿ ಸದ್ಗುರುನಾಥ ಹೆಂಗದಾನಂದ್ರೆ, ಕರುಣಾರಸದ ಕೋಡಿ ಅವನ ಕಣ್ಣಾಗ ಹರಿತಿದಂತ. ಅವ ಮಾತಾಡಿದಪ್ಪ ಅಂದರೆ ಪರತತ್ವವನ್ನು ಮಾತಾಡ್ತಾನಂತ, ಜನ್ಮ ಜನ್ಮಾಂತರಗಳದ ಪಾಪವನ್ನು ದೂರ ಮಾಡುವಂತಹ ವೇದಾಂತವನ್ನು ನುಡಿತಾನಂತ. ಅವನ ಶರೀರ ಹೆಂಗಾಗೈತಿಪ್ಪ ಅಂದರೆ ತಪಸ್ಸನ್ನು ಆಚರಿಸಿ ಬಂಗಾರವಾದಂಗಾಗೈತೆ ಅವನ ಶರೀರ, ಪುಣ್ಯಮಯವಾದ ಶರೀರವಾಗಿದೆ. ಅಂತಹ ಸದ್ಗುರುನಾಥ ಎಲ್ಲಿರಲಿಪ್ಪ ಅಂದರೆ ನನ್ನ ಮನಸ್ಸಿನೊಳಗಿರಲಿ, ನನ್ನ ಹೃದಯದಲ್ಲಿ ಇರಲಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಅಂತಹ ಸದ್ಗುರುನಾಥನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಬೇಕಪ್ಪ ಅಂದರೆ ನಮ್ಮ ಹೃದಯ ಪರಿಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು.
ನಮ್ಮ ಮನಸ್ಸಿನೊಳಗೆ ಯಾವುದೋ ಒಂದು ಕಪಟ ಬುದ್ಧಿಯನ್ನು, ದ್ವೇಷ ಭಾವನೆಯನ್ನು, ಮತ್ಸರಾದಿಗಳನ್ನು ಇಟ್ಕೊಂಡಿದ್ವಿಪ್ಪ ಅಂದ್ರೆ ಅಂಥಲ್ಲೇ ಸದ್ಗುರುನಾಥ ಬಂದು ನೆಲೆಸೋದಿಲ್ಲ. ಇಷ್ಟು ತಿಳ್ಕೊಳ್ಬೇಕು. ಯಾವುದಾದರೂ ಒಬ್ಬ ವ್ಯಕ್ತಿಗೆ ದುಃಖ ಆದಾಗ ನಮಗೂ ದುಃಖ ಅನಿಸ್ತಪ್ಪ ಅಂದ್ರೆ ತಿಳ್ಕೊಂಬಿಡೋದು ಏನಂತಂದ್ರೆ ನಮ್ಮೊಳಗೆ ಸದ್ಗುರುನಾಥ ಅದಾನಂಥೇಳಿ. ಇನ್ನೊಬ್ಬರಿಗೆ ತೊಂದರೆ ಆದಾಗ ನಮಗೇನಾರ ಸಂತೋಷ ಅನಿಸ್ತಪ್ಪ ಅಂದ್ರೆ ತಿಳ್ಕೊಂಡ್ಬಿಡೋಕು ಸದ್ಗುರುನಾಥ ನಮ್ಮಲ್ಲಿ ಇಲ್ಲ ಅಂಥೇಳಿ. ನಮ್ಮ ಅರಿವಿನೊಳಗನ ಗುರು ಅದಾನು ಅಂತೇಳಿಕರ ಮಹಾತ್ಮರು ಹೇಳಿದ ಪ್ರಕಾರವಾಗಿ ನಮ್ಮ ಭಾವನೆ ಮತ್ತು ನಮ್ಮ ವಿಚಾರಗಳಿಂದ ನಾವು ತಿಳ್ಕೊಳ್ಬಹುದು ಏನಂಥೇಳಿ ನಾವು ದೇವರಾಗಿದ್ದೇವೋ ಇಲ್ಲೋ, ನಾವು ಪಕ್ವವಾಗಿದ್ದೇವೋ ಇನ್ನೂ ಇಲ್ಲೋ ಅಂಥೇಳಿಕರ ನಾವು ಅದನ್ನು ಗಟ್ಟಿಗೆ ಹಚ್ಕೊಳ್ಳಬಹುದು. ನಮ್ಮ ಮನಸ್ಸು ಹಂಗೈತೆ ಅಂತ ತಿಳ್ಕೊಂಡು ಯಾರ ಮೇಲನೂ ಸಹಿತ ದ್ವೇಷ ಬುದ್ಧಿ ಬರಬಾರ್ದು. ಯಾರಿಗೂ ಕೆಟ್ಟಾಗಲಿ ಅಂಥೇಳಿಕರ ಮನುಷ್ಯನೊಳಗೆ ಸಹಿತ ಕಲ್ಪನೆ ಬರಬಾರ್ದು. ಅಂದಾಗ ಮಾತ್ರ ನಿನ್ನ ಆತ್ಮ ಪರಿಶುದ್ಧವಾಗಿದೆ ಅಂತೇಳಿ ತಿಳ್ಕೊ. ಇನ್ನೊಬ್ಬರಿಗೆ ಚಲೋ ಆದಾಗ ನೋಡಿ ನಿನಗೆ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ಅಂದ್ರೆ ಇನ್ನೂ ನೀ ಪಕ್ವ ಆಗಿಲ್ಲ ಅಂತೇಳಿ ತಿಳ್ಕೊ. ಅದಕ್ಕೆ ನೀ ಹುಟ್ಟಿ ಬಂದಿಪ್ಪ ಅಂದ್ರೆ ಸುಖ ದುಃಖ ಎಲ್ಲ ನೀ ಮಾಡಿದ್ದನ್ನು ನೀ ಅನುಭವಿಸ್ತಿರ್ತಿ. ಅದಕ್ಕೆ ಇನ್ನೊಬ್ಬರು ಯಾರೂ ಕಾರಣೀಭೂತರು ಇರುವುದಿಲ್ಲ. ಅದಕ್ಕಾಗಿ ಏನು ದುಃಖ ಬಂದ್ರೂ ಸಹಿತ ಸದ್ಗುರುನಾಥನ ಶ್ರೀಪಾದವನ್ನು ನಂಬಿದಿಪ್ಪ ಅಂದರೆ ಭಯವಿಲ್ಲ ಅಂಥೇಳಿ ಗರಗದ ಮಡಿವಾಳ ಅಜ್ಜವರು ತಮ್ಮ ಭಕ್ತರಿಗೆ ಹೇಳ್ತಿದ್ರಂತೆ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಅಜ್ಜವರು ಅದ್ವೈತ ತತ್ವವನ್ನು ಜಗತ್ತಿಗೆ ಸಾರಿ ಅದರ ಪ್ರಕಾರವಾಗಿ ನಡ್ಕೊಂಡಂಥ ಮಹಾತ್ಮರು ಸಿದ್ಧಾರೂಢ ಅಜ್ಜವರು ಅಂತೇಳಿಕಾರ. ನಾ ಭಾಳ ಸರಿ ನಿಮಗೆ ಹೇಳಿದ್ದೇನೆ ಸಿದ್ಧಾರೂಢರು ಹೆಂಗಿದ್ರಪ್ಪ ಅಂತಂದ್ರೆ ಯಾವುದರಲ್ಲಿಯೂ ಸಹಿತ ಭೇದ ಭಾವವನ್ನು ಮಾಡ್ತಿರ್ಕಿಲ್ಲ. ಬಂಗಾರದ ಕಿರೀಟವನ್ನು ಇಟ್ಟಾಗನೂ ಸಹಿತ ಸಂತೋಷದಿಂದನೇ ಕುಂತರು. ಮತ್ತು ಬೆಂಕಿ ತಲೆ ಮೇಲೆ ತೊಗೊಂಡು ಬಂದು ಇಟ್ಟಾಗನೂ ಸಹಿತ ಸಂತೋಷದಿಂದನೇ ಕುಂತರು. ಪಲ್ಲಕ್ಕಿ ಒಳಗೆ ಕುಂದ್ರಿಸಿ ಮೆರವಣಿಗೆ ಮಾಡಿದ್ರೂ ಸಹಿತ ಸಂತೋಷದಿಂದನ ಕುಂತರು. ಹಾಳ ಬಾವಿ ಒಳಗೆ ಓದ ದೂಡಿದ್ರೂ ಸಹಿತ ಸಂತೋಷದಿಂದನ ಕುಂತರು. ಕೋರ್ಟಿಗೆ ಅವ್ರ ವಿರುದ್ಧ ಕೇಸ್ ಹಾಕಿದ್ರೂ ಸಹಿತ ಸಂತೋಷದಿಂದನ ಕುಂತರು. ಒಂದು ಸಾರಿ ಹೇಳ್ತಿದ್ರು ನಮ್ಮ ಅಜ್ಜಿಯವರು ಏನಂತಂದ್ರೆ ಕೋರ್ಟಿನೊಳಗೆ ಸಿದ್ಧಾರೂಢರು ಹೋಗೋದು ಬೇಡ ಅಂಥೇಳಿ ಕೋರ್ಟನ್ನು ಸಿದ್ಧಾರೂಢರ ಮಟ್ಟಕ್ಕೆ ಬಂದಿತ್ತಂತ. ಸಿದ್ಧಾರೂಢ ಪೋಳನ್ನು ಆ ಜಡ್ಜ್ ಸಾಹೇಬರು ಕೇಳಿದ್ರಂತ, ಮತ್ತು ಇದು ಮಠ ನಿಂಬದೇನ್ರಿ ಅಂತ ಕೇಳಿದ್ರಂತ. ಇದೆಲ್ಲ ನಂದಂತೇಳಿ ಕೈ ಮಾಡಿದ್ರಂತ. ಆವಾಗ ಒಬ್ಬಕ್ಕೆ ಹೆಣ್ಮಗಳು ಬಂದ ಕಸಬರ್ಗಿ ತಗೊಂಡಕ್ಯಾರ ಸಿದ್ಧಾರೂಢರನ್ನ ಬೆನ್ನ ಮೇಲೆ ಹೊಡೆದ್ಲಂತ. ಸಿದ್ಧಾರೂಢ ಪೋಳು ಆಕೆಗೆ ಆಶೀರ್ವಾದವನ್ನು ಮಾಡಿದ್ರಂತ. ಅಯ್ಯವ್ವ ನಿನ್ನ ಮನಸ್ಸ ನಿನ್ನ ಮನೆ ಎಲ್ಲ ಸ್ವಚ್ಛ ಆಗಲಿವ ಅಂತ ಆಶೀರ್ವಾದ ಮಾಡಿದ್ರಂತ. ಕೆಲವು ಮಂದಿ ಭಕ್ತರು ಬಂದು ಕಣ್ಣೀರು ಹಾಕಿ ಅಪ್ಪ ನಿಮ್ಮನ್ನು ಕಸಬರ್ಗಿಲಿ ಹೊಡೆದ್ಲಕ್ಕಿ ಆಕೆಗೆ ಹೊಳ್ಳಿ ನೀವು ಆಶೀರ್ವಾದ ಮಾಡಿದ್ರಲ್ಲಪ್ಪ ಅಂತ ಕೇಳಿದ್ರಂತೆ. ಎಷ್ಟು ಸಹನಾ ಮೂರ್ತಿಗಳಿದ್ದರು, ಎಷ್ಟು ತಡ್ಕೊಳ್ಳುವಂತಹ ಶಕ್ತಿ ಇತ್ತು ಸಿದ್ಧಾರ್ಥರಿಗೆ ತಿಳ್ಕೊಳ್ಬೇಕಾಗಿತ್ತು. ನಾವು ನಮಗೇನಿಲ್ಲದ್ದಿನ ಎಷ್ಟು ಸಿಟ್ಟು ಬರ್ತೈತಿ. ಒಂದೀಟು ಬದಲಾವಣೆಯನ್ನು ನಮ್ಮ ಜೀವನದೊಳಗೆ ನಮಗೆ ತಡ್ಕೊಳ್ಳೋಕ್ಕಾಗವಲ್ತು. ಸಿದ್ಧಾರ್ಥಪ್ಪಗಳು ಆ ಭಕ್ತರಿಗೆ ಹೇಳಿದ್ರಂತ ಏನಂದ್ರೆ ಕಸಬರ್ಗಿ ಮನೆಯಾಗ ಎದಕ್ಕೆ ಉಪಯೋಗ ಮಾಡ್ತಾರಪ್ಪ ಅಂತ ಕೇಳಿದ್ರಂತೆ. ಯಪ್ಪ ಕಸಬರ್ಗಿನ ಮನೆ ಸ್ವಚ್ಛ ಮಾಡೋಕ್ಕೆ ಉಪಯೋಗ ಮಾಡ್ತಾರ್ರಿಪ್ಪ ಅಂತ ಭಕ್ತರು ಹೇಳಿದರು. ಆವಾಗ ಸಿದ್ಧಾರೂಢರು ಈ ಶರೀರನೂ ಸಹಿತ ಪರಮಾತ್ಮ ಇರುವಂಥ ಒಂದು ಮನೀಪ, ಈ ಮನೆ ಮೇಲೆ ಆ ಕಸಬರ್ಗಿ ಆಕೆ ಉಪಯೋಗ ಮಾಡಿ ಈ ಮನೆಯೂ ಆಕೆ ಸ್ವಚ್ಛ ಮಾಡಿದಾಗ ಆಕೆಗೆ ಶಾಪ ಹೆಂಗೆ ಕೊಡಲಿಪ್ಪ, ಅದಕ್ಕೆ ಆಶೀರ್ವಾದವನ್ನು ಮಾಡಿದ್ನಿ ಅಂತ ಹೇಳಿದಂಥ ಪುಣ್ಯಾತ್ಮರು ಸಿದ್ಧಾರೂಢರು.
ಸಿದ್ಧಾರೂಢರಂತಹ ಸದ್ಗುರುವನ್ನು ಹುಡುಕ್ಬೇಕಪ್ಪ ಅಂದ್ರೆ ಸಿಗೋದು ದುರ್ಲಭ. ಅಂತಹ ಸಿದ್ಧಾರೂಢನನ್ನು ಸ್ಮರಣೆ ಮಾಡುವ ಭಾಗ್ಯ ನಮಗೆ ಸಿಕ್ಕೈತಪ್ಪ ಅಂದರೆ ನಾವೆಲ್ಲರೂ ಸಹಿತ ಪುಣ್ಯಾತ್ಮರು. ಎಷ್ಟು ಅವರು ಶಾಂತ ಸ್ವರೂಪರಿದ್ದರು, ಎಷ್ಟು ಹೊಂದಾಣಿಕೆಯ ಸ್ವಭಾವದವರಿದ್ದರು ಸಿದ್ಧಾರೂಢ ಜಗದ್ಗುರುಗಳಾದ್ರೂ ಸಹಿತ, ಒಂದು ಮಾತು ಹೇಳ್ತೀನಿ ನಿಮಗೆ ಇಲ್ಲೇನಂದ್ರೆ, ಒಂದು ಸಾರಿ ದೀಪಾವಳಿ ಹಬ್ಬಕ್ಕೆ ಹುಬ್ಬಳ್ಳಿ ಒಳಗೆ ಒಂದು ಅರಿವಿ ಅಂಗಡಿಗೆ ಸಿದ್ಧಾರೂಢರನ್ನ ಒಬ್ಬರು ಪಾದ ಪೂಜೆಗೆ ಕರ್ಕೊಂಡು ಹೋದ್ರಂತ ಪ್ಯಾಟಿಗೆ. ಬೆಳಗ್ಗೆ 9 ಗಂಟೆಗೆ ನಾವು ಬಂದು ಕರ್ಕೊಂಡು ಹೋಗ್ತೀವ್ರಪ್ಪ ಅಂಥೇಳಿ ಸಿದ್ಧಾರೂಢರನ್ನ ಟಾಂಗಾದೊಳಗೆ ಕುಂಡ್ರಿಸಿ 9 ಗಂಟೆಗೆ ತಮ್ಮ ಅಂಗಡಿಗೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಅಲ್ಲಿ ಅವರು ಪಾದ ಪೂಜೆ ಮಾಡಿದರು. ಅವ್ರಿಗೇನು ದಕ್ಷಿಣೆ ಇಡಬೇಕು ದಕ್ಷಿಣೆ ಇಟ್ಟು ಎಲ್ಲ ಮಾಡಿದ್ರು. ಅಷ್ಟು ಅನ್ಗೂಡದ ಪ್ಯಾಟಿ ಅದ ಮೊದಲ ಹುಬ್ಬಳ್ಳಿ ಪ್ಯಾಟಿ. ಬಾಜುಕಿನ ಅಂಗಡಿ ಏನಂದ, ಸಿದ್ಧಾರೂಢ ಅಪ್ಪಗಳು ಇಲ್ಲೇ ಬಂದರು, ನಾನೂ ಒಂದಿಟ್ಟು ಪಾದ ಪೂಜೆ ಮಾಡಿದ್ರೆ ಆತ ನಿಂದ್ರ ಅಂಥೇಳಿ ತಮ್ಮ ಅಂಗಡಿಗೆ ಕರ್ಕೊಂಡು ಹೋದ. ಅವನು ಬಾಜುಕಿನ ಅಂಗಡಿ ಅವ, ಏ ಸಿದ್ಧಾರೂಢ ಅಪ್ಪಗಳು ಇಲ್ಲೇ ಬಂದಾರ ಅಂದ್ರೆ ನಾನು ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಹಿಂಗೆ ಎಲ್ಲ ಅಂಗಡಿಯವರು ಪಾಳೆ ಹಚ್ಚೆ ಸಿದ್ಧಾರೂಢರನ್ನು ತಮ್ಮ ಅಂಗಡಿಗಳಿಗೆ ಪಾದ ಪೂಜೆ ಮಾಡೋಕ್ಕೆ ಕರ್ಕೊಂಡು ಹೊಂಟುಬಿಟ್ರು. ಎಲ್ಲರೂ ಯಪ್ಪ 5 ನಿಮಿಷ ಅಂತೇಳಿ ಕರ್ ಗಡಬಡಿ ಒಳಗೆ ಅವರು ಪಾದ ಪೂಜೆ ಮಾಡೋದು ದಕ್ಷಿಣ ಇಡ್ತಿದ್ರು ಹೊರತಾಗಿ, ನೀವು ಊಟ ಮಾಡ್ತಿರೇನಪ್ಪ, ನೀವು ನೀರು ಕುಡಿತೀರೇನಪ್ಪ, ನೀವು ಪ್ರಸಾದ ತಗೋತಿರೇನಪ್ಪ ಅಂತ ಒಬ್ಬರು ಕೇಳಲಿಲ್ಲ ಅವ್ರನ್ನ. ಮುಂಜಾನೆ 9 ಗಂಟೆಗೆ ಅಂಗಡಿ ಪಾದ ಪೂಜಾಗಳಿಗೆ ಹೊಂಟಂಥ ಸಿದ್ಧಾರೂಢ ಅಪ್ಪವರು ಸಂಜೆ 4 ಆದರೂ ಸಹಿತ ಅಂಗಡಿಗಳ ಮುಗಿವಲ್ಲು, ನಮ್ಮ ಅಂಗಡಿಗೆ ಬಾ ನಮ್ಮ ಅಂಗಡಿಗೆ ಬಾ ಅಂತ ಹಂಗೆ ಮುಗೀತು. 4:30 ಎಲ್ಲ ಅಂಗಡಿ ಮುಗೀತು. ಒಬ್ಬರು ಅವ್ರಿಗೆ ಊಟ ಮಾಡ್ತಿರೇನು ಕೇಳಲಿಲ್ಲ. ಹೊಟ್ಟೆ ಹಸಿದಿತ್ತು. ಮತ್ತು ಟಾಂಗಾದಾಗ ಕುಂತರು ಸಿದ್ಧಾರೂಢರು. ಟಾಂಗಾದಿಂದ ಇಳಿದ ಮಠದಾಗ ಒಳಗೆ ಬಂದ್ರೆ ಅಡುಗೆ ಮನೆಯಾಗ ಮಂಟೂರು ರಾಚಪ್ಪ, ಏ ರಾಚ ತಿಪ್ಪ್ಯಾಗಿ ಬೆಂಕಿ ಬಿದ್ದತಿ ಅನ್ಕೊಂತ ಬಂದ್ರವರು. ಯಪ್ಪ ತಿಪ್ಪ್ಯಾಗಿ ಬೆಂಕಿ ಬಿದ್ದತಿ, ಯಾ ತಿಪ್ಪ್ಯಾಗ ನೀರು ತೊಗೊಂಬರ್ತಾನೆ ನಿಂದ್ರೆ ಗೊಜ್ಜುನು ಅಂದ. ಆ ತಿಪ್ಪೆ ಅಲ್ಲಪ್ಪ ಈ ತಿಪ್ಪಿ ಅಂತೇಳಿ ಕರೆ ಹೊಟ್ಟಿ ತೋರಿಸಿ ಹೇಳಿದ್ರಂತ, ಈ ತಿಪ್ಪ್ಯಾಗ ಬೆಂಕಿ ಬಿದ್ದತಿಪ್ಪ ಅಂತ ಹೇಳಿದ್ರಂತ. ಆವಾಗ ಯಪ್ಪ ಏನು ಹೊಟ್ಟೆ ಸತ್ರ ನಿಮಗಂದ, ಹೌದಪ್ಪ ಅಂತಂದ್ರು. ಯಪ್ಪ ನೀವು ಮುಂಜಾನೆನೇ ಹೋಗಿದ್ರಿ, ಹಂಗಂದ್ರೆ ನೀವು ಎಲ್ಲರ ಊಟ ಮಾಡಿ ಬರ್ತೀರಂತೇಳಿ ನಾ ಇವತ್ತು ಪ್ರಸಾದನ ತಯಾರು ಮಾಡಿಲ್ಲ ಅಂದವು. ಸಿದ್ಧಾರೂಢರು ನಕ್ಕ್ರಂತ, ಆತ ಬಿಡಪ್ಪ ಅಂದ್ರೆ. ಅಷ್ಟನ್ಗೂಡ್ದ ನಿನ್ನೆ ರಾತ್ರಿ ಒಂದು ಮುಚ್ಚಳದೊಳಗೆ, ಪರ್ಯಾಣ ಅಂತಾರಲ್ಲ ಮಣ್ಣಿನ ಪರ್ಯಾಣದೊಳಗೆ, ಒಂದಿಷ್ಟು ತಂಗಳದನ್ನ ಹಳಸಿತ್ತು, ಅದನ್ನು ತುಂಬಿಟ್ಟಿದ್ದ ಅಲ್ಲಿ ಒಲಿ ಮೇಲೆ ಇಟ್ಟಿದ್ದ. ಸಿದ್ಧಾರೂಢರು ನಗಾಕತ್ರಂತ, ರಾಚಪ್ಪ ಅಲ್ಲಿ ಅಣ್ಣ ಐತಲ್ಲಪ್ಪ, ಮತ್ತು ಅದನ್ನು ಇಟ್ಕೊಂಡಿಕ್ಯಾರ ಅಡುಗೆ ಮಾಡಿಲ್ಲ ಅಂದೆಲ್ವೋ ಅಂದರು. ಯಪ್ಪ ಅದು ನಿನ್ನಿದ್ರಿ ಹಳಸೈತಿ ಅನ್ನ ಅಂದವು. ಆವಾಗ ಸಿದ್ಧಾರೂಢ ಅಪ್ಪಗಳು ಆ ರಾಚಪ್ಪಗೊಂದು ಮಾತು ಕೇಳಿದ್ರಂತ, ಎಷ್ಟು ಚಂದ ಕೇಳಿದ್ರಂದ್ರೆ, ನೋಡಪ್ಪ ತಿಪ್ಪ್ಯಾಗ ಬೆಂಕಿ ಬಿದ್ದಾಗ ರಾಡಿ ನೀರು ಗೊಜ್ಜರೂ ಆರ್ತತಿ, ಸ್ವಚ್ಛ ನೀರು ಗೊಜ್ಜರೂ ಆರ್ತತಿ, ಬೆಂಕಿ ಆರ್ಬೇಕಪ್ಪ ಅಂದ್ರೆ ನೀರು ಗೊಜ್ಜಬೇಕಷ್ಟ. ಅದು ಹಳಸಿದ್ದಿದ್ರೂ ಹೊಟ್ಟೆ ತುಂಬತತಿ, ಬಿಸಿದಿದ್ರೂ ಹೊಟ್ಟೆ ತುಂಬತತಿ ಅಂದಮೇಲೆ, ನನಗೆ ಬಿಸಿದ ಬೇಕಂತ ಯಾಕನ್ಲಿಪ್ಪ, ಅದರೊಳಗೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿದಾಳ ತಾಯಿಲ್ಲ ಅಂಥೇಳಿ, ಆ ಮುಚ್ಚಳದೊಳಗೆ ನಿನ್ನೆ ಮಧ್ಯಾಹ್ನ ತೆಗೆದು ಇಟ್ಟಂತಹ ಹಳಸಿದ ಅನ್ನವನ್ನು ತಿಂದು ಅತ್ಯಂತ ತೃಪ್ತ ಭಾವದಿಂದ ಡರಿಕೆ ಹೊಡ್ಕೊಂತ ಹೊರಗೆ ಬಂದ್ರಂತ ಮಂಟೂರು ರಾಚಪ್ಪಗೆ ಹೇಳಿದರು. ರಾಚ, ಇದು ಅನ್ನಮಯ ಕೋಶವಾದಂತಹ ಶರೀರ, ಈ ಶರೀರಕ್ಕೆ ಅನ್ನ ಇಲ್ಲ ಅಂತಂದ್ರೆ ಇದು ಜೀವಿಸಕ್ಕೆ ಸಾಧ್ಯಲ್ಲಪ್ಪ, ಅದಕ್ಕಾಗಿ ಅನ್ನದ ಪ್ರತಿಯೊಂದು ಕನಕನದಲ್ಲಿಯೂ ಸಹಿತ, ಅನ್ನದ ಪ್ರತಿಯೊಂದು ಅಗಳಿನಲ್ಲಿಯೂ ಸಹಿತ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿದಾಳಪ್ಪ. ಶುಭ್ರವರ್ಣವು ದೇಹ ಪುಟ್ಟಿಹ, ಶುಭ್ರವಸ್ತ್ರವು ಬಾಹುನಾಲಕು, ಶುಭ್ರ ಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರಕರ ಪಾತ್ರೆ, ಶುಭ್ರದಂದುಗೆ ಪದದೊಳಾಂತೋ ಶುಭ್ರ ಪಾತ್ರೆಯೋಳ ಅನ್ನ ಪಿಡಿದಿಹ, ಶುಭ್ರಮೂರ್ತಿಯು ಅನ್ನಪೂರ್ಣೆಯ ಧ್ಯಾನಮೂರ್ತಿಯಂದ ಅಂತ ಹೇಳಿದಂಗೆ, ಆ ಹಳಸಿದ ಬಿಳಿ ಅನ್ನದೊಳಗೆ ನನಗಿವತ್ತು
ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ದರ್ಶನವಾಯಿತು ನೋಡಪ್ಪ. ಅದಕ್ಕಾಗಿ ಪ್ರತಿಯೊಂದು ಅಗಲದಲ್ಲಿಯೂ ಸಹಿತ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿದಾಳಂಥೇಳಿ ಆನಂದದ ಒಂದು ನುಡಿಗಳನ್ನು ಸಿದ್ಧಾರೂಢ ಅಪೋಲೋ ನುಡಿದಿದ್ರಂತ. ಇದನ್ನು ನೋಡಿ ತಿಳ್ಕೋಬೇಕು ನಾವು ಏನಂತಂದ್ರೆ, ನಾವು ಪ್ರಸಾದವನ್ನು ಹೆಂಗೆ ಸ್ವೀಕಾರ ಮಾಡ್ತೀವಿ, ಊಟ ಮಾಡೋದ್ರೊಳಗೆ ಒಂದಿಷ್ಟು ಹೆಚ್ಚು ಕಡಿಮೆ ಆದ್ರೂ ಸಹಿತ ನಮಗೆ ಎಷ್ಟು ಸಿಟ್ಟು ಬರ್ತೈತಿ, ನಮಗೆ ಬೇಕಾಗಿದ್ದ ಅಡಿಗೆ ಸಿಗಲಿಲ್ಲಪ್ಪ ಅಂದ್ರೆ ನಮಗೆ ಎಷ್ಟು ಸಿಟ್ಟು ಬರ್ತೈತಿ. ಸಿದ್ಧಾರೂಢರದ ಈ ಒಂದು ಘಟನೆಯನ್ನು ನೋಡಿ ತಿಳ್ಕೋಬೇಕಾಗೈತಿ. ಆರು ಮೀರಿ ಮೂರು ಏರಿ ಆರೂಢ ಅನಿಸಿಕೊಂಡಿದ್ದರು, ಜಗದ್ಗುರು ಅನಿಸಿಕೊಂಡಿದ್ರು, ಅವತಾರಿ ಪುರುಷನ ಅನಿಸಿಕೊಂಡಿದ್ದರು, ಸಾಕ್ಷಾತ್ ಪರಮಾತ್ಮನ ಇದ್ರೂ ಸಹಿತ ಹಳಸಿದ ಅನ್ನ ಉಂಡಿಕರ ತೃಪ್ತಿಯನ್ನು ಪಟ್ಕೊಂಡ ಅಂದಮೇಲೆ ಜೀವನದೊಳಗೆ ನಾವು ಕಲ್ಕೋಬೇಕಾಗೈತಿ ಏನಂತಂದರೆ, ನಮ್ಮ ಜೀವನದೊಳಗೆ ಸುಖ ದುಃಖ ಎಲ್ಲ ಬರ್ತೈತಿ, ಏನು ಬಂದ್ರೂ ಸಹಿತ ಗುರುಪಾದವನ್ನು ನಂಬಿ ನಾವೆಲ್ಲರೂ ಸಹಿತ ಗರ್ಗದ ಮಡವಾಳಜ್ಜ ಹೇಳಿದಂಗೆ, ಸಿದ್ಧಾರೂಢರು ನಡ್ಕೊಂಡು ತೋರಿಸಿದಂಗೆ ಸ್ವಲ್ಪರೇ ನಡ್ಕೊಂಡಪ್ಪ ಅಂದರೆ ನಮ್ಮದು ಜೀವನ ಸಾರ್ಥಕ ಆಗಬಹುದು ಅಂತ ನನಗನ್ನಿಸ್ತೈತೆ. ಅದಕ್ಕಾಗಿ ನಾವೆಲ್ಲರೂ ಆದಷ್ಟು ತಾಳ್ಮೆಯಿಂದ ಇದ್ದಿದ್ರೊಳಗೆ ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳೋಣ.